ಬೆಳಗ್ಗೆಯಿಂದ ತುಂಬ ಕುತೂಹಲದಿಂದಿದ್ರೆ ಅದೇ ಸರ್ಪ್ರೈಸ್ನಲ್ಲಿ ಬಂದಿದ್ರೆ ಬೆಳಗ್ಗೆ ಹೇಗೆ ಅನಿಸುತ್ತೆ? ಮೂರು ಸ್ಟಾರ್ ನಟ ಸಂಗಮ, ಮೂರು ಸ್ಟಾರ್ ನಟರ ಅಭಿಮಾನಿಗಳ ಸಂಗಮ ನೋಡಬೇಕು ಅಂತ ಬಂದೆ. ಫುಲ್ಫಿಲ್ ಆಗಿದೆ, ಫುಲ್ ಮಿಲ್ ಸಿನಿಮಾ, ಕನ್ನಡದ ಪ್ರೈಡ್ ಸಿನಿಮಾ. ಸ್ಟ್ರೈಟಾಗಿ ಹೇಳ್ತೀನಿ, ಕಾಂತಾರನೇ ಬೇರೆ, KGF ಬೇರೆ, ಕಬ್ಜಾನೇ ಬೇರೆ, ಕಂಪ್ಯಾರಿಸನ್ ಬೇಡ. ಅದ್ಭುತ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಆ್ಯಂಡ್ ಎಕ್ಸ್ಟ್ರಾನರಿ ಕ್ಲೈಮ್ಯಾಕ್ಸ್ ಇದೆ. ಎಮೋಷನ್ ಪಾಯಿಂಟ್ ರಿಯಲಿ ಟಚ್ ಆಯಿತು. ಮೂರು ಮಹಾನಟರ, ನೀವು ಸುದೀಪ್ ಸರ್ ಆಗ್ಬೋದು, ಉಪೇಂದ್ರ ಸರ್ ಆಗ್ಬೋದು, ಅಥವಾ ನಮ್ಮ ಶಿವಣ್ಣ ಸರ್ ಆಗ್ಬೋದು, ಮೂರು ಜನನ ನೋಡಬೇಕು ಅಂದರೆ ಕ್ಲೈಮ್ಯಾಕ್ಸ್ ಕಂಡ ಕಾಯಬೇಕು. ಸಿಚುವೇಶನ್ ತಕ್ಕನಾಗ ಮೂರು ಜನನ ಒಂದು ಮಾಡ್ತಾರೆ, ಪಾರ್ಟ್ 2 ಲೀಡ್ ಮಾಡ್ತಾರೆ, ಅದ್ಭುತವಾಗಿ ಲೀಡ್ ಮಾಡ್ತಾರೆ. ಅದನ್ನು ಕಾಯ್ತಾ ಇದ್ದೀನಿ ನಾನು, ಪಾರ್ಟ್ 2 ಯಾವಾಗ ಬರುತ್ತೆ ಅಂತ. ಕನ್ನಡದ ಒಂದು ಪ್ರೈಡ್ ಸಿನಿಮಾ ಅಂತ ಮತ್ತೆ ಯಾಕೆ ಒತ್ತಿ ಹೇಳ್ತೀನಿ ಅಂದರೆ, ಎಷ್ಟೇ ಕೋಟಿದ್ರು R ಚಂದ್ರು ಸರ್ ಅಂತವ್ರು, ಯಾರೇ ಡೈರೆಕ್ಟ್ ನಾನೇ ಆದರೂ ಎಷ್ಟೇ ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಟೇಕಿಂಗ್ಸ್ ಆಗ್ಬೋದು, ಅಂಥ ಪ್ಯಾನ್ ಇಂಡಿಯಾ ಸ್ಟಾರ್ಗಳನ್ನ ಕರ್ಕೊಬಂದು ಒಂದು ಮಾಡುವಂಥ ಕೆಲಸ ಇದೆಯಲ್ಲ, ಅವ್ರ ಕಾಸ್ಟ್ಯೂಮ್, ಮೇಕಿಂಗ್, ಭಾಷೆ, ಡಬ್ ಮಾಡುವಂಥ ರೀತಿ, ಈ ವರ್ಷಗಳನ್ನು ಖರ್ಚು ಮಾಡಿದ್ದಾರೆ. ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿದಂಗೆ ವರ್ಷಗಳನ್ನ ಖರ್ಚು ಮಾಡಿದ್ದಾರೆ. ಆಡ್ಸಪ್ R ಚಂದ್ರು ಸರ್ಗೆ ಆ್ಯಂಡ್ ತಂಡಕ್ಕೆ. ಮತ್ತು ಇಬ್ಬರು ಹೀರೋಗಳಿದ್ದಾರೆ ಈ ಸಿನಿಮಾದಲ್ಲಿ, AJ ಶೆಟ್ಟಿ ಅವರು. ಕ್ಯಾಮ್ರಾ ವರ್ಕ್ ಇಸ್ ಎಕ್ಸ್ಟ್ರಾರ್ನರಿ. ಹಾಗೆ ಇಂಟರ್ನ್ಯಾಷನಲ್ ಒಂದು ಮ್ಯೂಸಿಕ್ನ ಕಟ್ಕೊಂಡಿರುವಂಥವ್ರು ನಮ್ಮ ರವಿ ಬಸೂರ್ ಸರ್. ಇಸ್ ಆಡ್ಸಪ್ ನಿಮ್ಮ ವರ್ಕ್ಗೆ, ನಾನು ನಿಮ್ಮ ಯಾವಾಗಲೂ ಅಭಿಮಾನಿ ನಿಮ್ಮ ಕೆಲಸಕ್ಕೆ. ಎಲ್ಲರೂ ಸೇರಿ ಒಂದು ಕಬ್ಜಾನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ದಾರೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಯಾವುದೇ ಕಂಪೇರ್ ಇಟ್ಕೋದಾನೆ ಬಂದು ಈ ಜನ ಮೆರೆಸ್ತಾ ಇದ್ದಾರೆ. ಈ ಮೆರವಣಿಗೆಯಲ್ಲಿ ನಿಮ್ಮದು ಒಂದು ಕೈ ಇರಲಿ, ಜೈ ಕರೆ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಕಬ್ಜಾ ಜೈ ಕಬ್ಜಾ. ಸರಿಗೆ ರಕ್ತ ಮತ್ತು ಮಚ್ಚಿದೆಲ್ಲ ಹೊಸದೇನಲ್ಲ, ಮೊದಲಿಂದಲ್ಲ ಬಂದರು. ಬಟ್ ಈ ಸಿನಿಮಾದಲ್ಲಿ ಅದು ವೈಫ್ಸೇ ಬೇರೆ, ಬಟ್ ಸೆಕೆಂಡ್ ಹಾಫಲ್ಲಿ ಮಾತ್ರ ಬೇರೆ ಮಟ್ಟದಲ್ಲಿ ಇದಾಗ್ತಿದೆ. ಅದೇ ಇದೇನು ಹೊಸದಲ್ಲ ಉಪೇಂದ್ರ ಸರ್ಗೆ ಈ ಮಚ್ಚು, ರಕ್ತ. ಬಟ್ ಸೆಟಲೈಟ್ ಡೈಲಾಗ್ ನಾನು ನೋಡಿದ್ದು ಫಸ್ಟ್ ಟೈಮ್, ಬೇರೆ ರೀತಿ ಆ್ಯಕ್ಟಿಂಗ್ ನೋಡಿದ್ದೀನಿ ನಾನು. ಎಲ್ಲ ಉಪೇಂದ್ರ ಅವ್ರನ್ನ ನೋಡಿ ರೀತಿ ಬೇರೆ ಇತ್ತು, ಈ ಥರಲ್ಲಿ ನೋಡಿ ರೀತಿಯೇ ಬೇರೆ ಇತ್ತು. ತುಂಬ ಸೆಟ್ಲೈಡ್ ಆ್ಯಕ್ಟಿಂಗ್, ಐನ ಕಾನ್ಸಂಟ್ರೇಟ್ ಮಾಡುವಂಥ ಆ್ಯಕ್ಟಿಂಗ್ ಆಗ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಆಗ್ಬೋದು. ವೆಯ್ಟ್ ಮಾಡಿ ಡೈಲಾಗ್ ಹೇಳ್ತಾರೆ, ಅವ್ರ ಡೈಲಾಗ್ ಹೇಳಿದ್ರೆ ಪಟ 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 ಅಂತ ಹೇಳ್ತಾರೆ. ಬಟ್ ಆ ಡೈಲಾಗ್ ಡೆಲಿವರಿ ತುಂಬ ಚೇಂಜ್ ಮಾಡ್ಕೊ, ಬಟ್ ಚೇಂಜ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಒಂದು ಸಿನಿಮಾ ಸಡನ್ನಾಗಿ ನಾವು ಡೈರೆಕ್ಷನ್ ಆಗ್ಬೋದು, ಆ್ಯಕ್ಟಿಂಗ್ ಚೇಂಜ್ ತೊಗೊಳಕ್ಕಾಗಲ್ಲ. ಬಟ್ ಉಪೇಂದ್ರ ಸರ್ ಅವರು ರಿಯಲ್ಲಾಗಿ ಅವ್ರಿಗೇನು ಬೇಕು, ಅವರು ಪ್ಯಾನ್ ಇಂಡಿಯಾ ಸ್ಟಾರ್, ಪ್ಯಾನ್ ಇಂಡಿಯಾ ಡೈರೆಕ್ಟರ್, ನಾವು ಭಾರತ ಕಂಡಂಥ ಶ್ರೇಷ್ಠ ನಿರ್ದೇಶಕ ಅಂತ ಏನು ಹೇಳ್ತಾಯಿದ್ದೀವಿ, ನಟ ಅಂತ ಹೇಳ್ತಿದ್ದೀವಿ. ಅದಕ್ಕೆ ಬೇಕಾದಂಥ ಕತೆ ಸಿಕ್ಕಿದೆ ಅವ್ರಿಗೆ, ಬಜೆಟ್ ಸಿಕ್ಕಿದೆ, ವಿಜೃಂಭಿಸಿದ್ದಾರೆ. ಪರ್ಫಾರ್ಮೆನ್ಸ್, ಫೈಟ್, ಡ್ಯಾನ್ಸು, ಎಮೋಷನ್ನು ಎಲ್ಲನೂ ಕ್ಯಾರಿ ಮಾಡಿದ್ದಾರೆ. ಹಲವಾರು ತೆಲುಗು ನಟರ ಹೆಸರು ನಂಗೆ ಗೊತ್ತಿಲ್ಲ, ಅವರು ಇಲ್ಲಿ ಭಾಷೆನ ಕಲಿತು ಆ್ಯಕ್ಟ್ ಮಾಡ್ದಂಗಿದೆ ಅವರಿದ್ದು. ಉಪೇಂದ್ರ ಸರ್ಗೆ ಇಲ್ಲಿ ತನಕ ಒಂದು ಲೆಕ್ಕ, ಉಪೇಂದ್ರ ಸರ್ ಇಲ್ಲಿಂದ ಒಂದು ಲೆಕ್ಕ ಅಂತ ನಾನು ಅನ್ಕೋತೀನಿ. ಹಾಗೆ ಸುದೀಪ್ ಸರ್ನ ಸಖತ್ತಾಗಿ ಅವರು ತೋರಿಸಿದ್ದಾರೆ. ಅವ್ರ ಎರಡು ಗೆಟಪ್ಗಳಾಗ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಇಸ್ ಎಕ್ಸ್ಟ್ರಾರ್ನರಿ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಶಿವಣ್ಣ ಸರ್ನ ಇಸ್ ಅ ವೆರಿ ಸರ್ಪ್ರೈಸ್. ಮೂರು ಮಹಾ ನಟರ, ಈ ಮೂರು ಮಹಾ ನದಿಗಳು ಸೇರಿದಾಗ ಒಂದು ಸಮುದ್ರ ಹೆಂಗೆ ಹುಕ್ಕರಿಯಿತು, ಹಾಗೆ ಆ ಕ್ಲೈಮ್ಯಾಕ್ಸಲ್ಲಿ ನಾನು ಆಡಿಯನ್ಸ್ ಜೊತೆ ನೋಡ್ಬೇಕಾದ್ರೆ ನನಗೆ ಒಂಥರ ರೋಮಾಂಚನ ಆಗ್ತಾಯಿತ್ತು. ಅದು ನೋಡ್ಬೇಕಾದ್ರೆ ಆ ಮೂರು ಜನರು ಒಬ್ರಿಗೊಬ್ರು ಹೊಡೆಯುವಂಥ ಸಿಚುವೇಶನ್ ಕೌಂಟ್ರ್ಗಳಾಗ್ಬೋದು, ಅದ್ಭುತವಾಗಿದೆ. ಕಬ್ಜಾ ಯಾರು ಮಾಡ್ತಾರೆ, ಇನ್ನೂ ಕಬ್ಜಾನೇ ಆಗಿಲ್ಲ, ಕಬ್ಜಾ ಯಾರು ಮಾಡ್ತಾರೆ ಅನ್ನೋದೇ ಪಾರ್ಟ್ 2 ಅಲ್ಲಿದೆ. ಆದಷ್ಟು ಬೇಗ ಮುಹೂರ್ತ ಮಾಡಲಿ, ಸಿನಿಮಾ ಮಾಡಲಿ. ನಮ್ಮ ಇಂಡಸ್ಟ್ರಿಗೆ ಈ ಥರ ಕೊಡ್ತಾ ಇಲ್ಲಿ, ನಾವು ಗೆದ್ದಷ್ಟು ನಮ್ಮಂಥ ನಿರ್ದೇಶಕರಿಗೆ ಹಲವಾರು ಸಿನಿಮಾಗಳು ಮಾಡ್ಬೋದು, ಇಂಡಸ್ಟ್ರಿಗೆ ಒಳ್ಳೆಯದು, ಬೇರೆಯವ್ರಿಗೂ ನಾವು ಒಂದೊಳ್ಳೆ ಬೇರೆ ಇಂಡಸ್ಟ್ರಿಗೆ ನಾವು ಒಂದೊಳ್ಳೆ ಕೌಂಟ್ರ್ ಕೊಡ್ಬೋದು ಅಂತ ತಿಳ್ಕೊತೀನಿ. ಯಾರ್ಯಾರು ನೋಡಿಲ್ಲ ಕಬ್ಜಾ ನೋಡಿ ಮೆರೆಸಿ ಆರೈಸಿ.